ರಾಜ್ಯದಲ್ಲಿ ಭುಗಿಲೆದ್ದಿರುವಂತ ವಕ್ಫ್ ಆಸ್ತಿ ದಂಗಲ್ ವಿರುದ್ಧ ಕೇಸರಿ ಪಡೆ ಸಿಡಿದಿದೆ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಬಿಜೆಪಿ ಹೋರಾಟ ನಿಗದಿಯಾಗಿದೆ ಉಪಕದನದ ಹೊತ್ತಲ್ಲಿ ಬಿಜೆಪಿ ಬತ್ತಳಿಕೆಗೆ ವಕ್ಫ್ನ ಅಸ್ತ್ರ ಸಿಕ್ಕಂತಾಗಿದೆ ಇಂದು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಬಿಜೆಪಿ ಪ್ರತಿಭಟನೆಗೆ ಮುಂದಾಗ್ತಾ ಇದೆ ಅದರಲ್ಲಿ ಬೆಂಗಳೂರಿನ ನಾಲ್ಕು ಕಡೆ ಬಿಜೆಪಿ ಪ್ರತಿಭಟನೆಗೆ ಸಿದ್ಧತೆ ಆಗಿದೆ ಕೆಆರ್ಪುರಂ ನಲ್ಲಿ ಅಶೋಕ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಆದರೆ ನಾನಾ ಕಡೆಗಳಲ್ಲಿ ಪ್ರೊಟೆಸ್ಟ್ ನಿಗದಿಯಾಗಿದೆ ವಕ್ಫ್ ಆಸ್ತಿ ದಂಗಲ್ ವಿರುದ್ಧ ಕೇಸರಿ ಪಡೆ ಸಿಡಿದಿದೆ ಈಗಾಗಲೇ ಕೊಟ್ಟಿರುವಂತ ನೋಟಿಸ್ ಗಳನ್ನು ವಾಪಸ್ ಪಡಿಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಖಡಕ್ ಆಗಿ ಸೂಚನೆ ಕೊಟ್ಟಿದ್ದಾರೆ ಆದರೆ ಬಿಜೆಪಿ ನಾಯಕರು ಹೇಳ್ತಾ ಇರುವಂತದ್ದು ಗೆಜೆಟ್ ನೋಟಿಫಿಕೇಶನ್ ಅನ್ನು ರದ್ದು ಮಾಡಬೇಕು ಅಂತ ಬೇಡಿಕೆಯನ್ನಿಟ್ಟಿದೆ ಸರ್ಕಾರದ ಮುಂದೆ ತಾಕತ್ತಿದ್ರೆ ಗೆಜೆಟ್ ನೋಟಿಫಿಕೇಶನ್ ಅನ್ನು ರದ್ದುಪಡಿಸಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿ ಹೋರಾಟಕ್ಕಿಳಿತಾ ಇದೆ ಬಿಜೆಪಿಯ ವಕ್ಫ್ ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ ಬಿಜೆಪಿ ಪ್ರತಿಭಟನೆ ರಾಜಕೀಯ ದುರುದ್ದೇಶದಿಂದ ಕೂಡಿದೆ ರೈತರ ಹಿತಾಸಕ್ತಿ ರಕ್ಷಣೆಯ ಸದುದ್ದೇಶ ಇಲ್ಲ ಅಂತ ಸಿಎಂ ಆರೋಪಿಸಿದ ರೈತರಿಗೆ ಕೊಟ್ಟಂತ ನೋಟಿಸ್ ವಾಪಸ್ ಪಡೆದ್ರು ಪ್ರತಿಭಟನೆ ಯಾಕೆ ಅಂತ ಪ್ರಶ್ನೆ ಮಾಡಿದ ಸಿಎಂ ಬಿಜೆಪಿಯಲ್ಲಿ ಭಿನ್ನಮತ ಇದೆ ಆ ಭಿನ್ನಮತವನ್ನು ತಪ್ಪಿಸಿಕೊಳ್ಳೋದಕ್ಕೆ ಪ್ರತಿಭಟನೆಯ ನಾಟಕಾಣ ಕೋಮು ಸಂಘರ್ಷ ಸೃಷ್ಟಿ ಮಾಡೋದು ಬಿಜೆಪಿಯ ಉದ್ದೇಶ ಅಂತ ಕಿಡಿಕಾರಿದ್ದಾರೆ ಸಿಎಂ ಬಿಜೆಪಿ ಕಾಲದಲ್ಲೂ ಕೂಡ ರೈತರಿಗೆ ವಕ್ಫ್ ಆಸ್ತಿ ನೋಟಿಸ್ ಹೋಗಿತ್ತು ಕಿಡಿಗೇಡಿತನದ ರಾಜಕೀಯ ತಿರಸ್ಕರಿಸಬೇಕು ಅಂತ ಸಿಎಂ ಕರೆ ಕೊಟ್ಟಿದ್ದಾರೆ ಟ್ವೀಟ್ ಮೂಲಕವಾಗಿ ಬಿಜೆಪಿ ವಿರುದ್ಧ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಿಎಂ ಮಾಡಿರೋ ಟ್ವೀಟ್ ನೋಡ್ತಾ ಇದ್ದೀವಿ ನಾವು ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಟ್ವೀಟ್ ಮಾಡಿದ್ದಾರೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಬಿಜೆಪಿ ನಾಯಕರಿಗೆ ಬಿಜೆಪಿ ಆಡಳಿತದಲ್ಲೇ ರೈತರಿಗೆ ನೋಟಿಸ್ ಹೋಗಿದೆ ವಕ್ಫ್ ಬೋರ್ಡ್ನಿಂದ ನಾವು ನೋಟಿಸ್ಗಳನ್ನು ವಾಪಸ್ ಪಡೆದುಕೊಳ್ತಾ ಇದ್ದೀವಿ ಅಂತ ಸಿಎಂ ಟ್ವೀಟ್ನಲ್ಲಿ ಟಾಂಗ್ ಕೊಟ್ಟಿದ್ದಾರೆ ಕಿಡಿಗೇಡಿತನದ ರಾಜಕೀಯ ತಿರಸ್ಕರಿಸಬೇಕು ಅಂತ ಸಿಎಂ ಕರೆ ಕೊಟ್ಟಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.